ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ಇದು ಪ್ರೈಮ್ ಟೈಮ್ ನ್ಯೂಸ್ ನಾನು ಸತೀಶ್ ಅಂಜನಪ್ಪ ಜೊತೆ ಯೋಗೇಶ್ ಇದಾರೆ ಯೋಗಿ ಏನ್ ಮ್ಯಾನೇಜರ್ ಮೇಜರ್ ಪದಕದ ವಿಚಾರ ಮಾತಾಡಬೇಕು ಕುಸ್ತಿಪಟ್ಟು ಮತ್ತೊಂದ್ ಕಡೆ ಬಸ್ ಪ್ರಯಾಣ ಉಚಿತ ಪ್ರಯಾಣ ಉಚಿತ ಹೆಣ್ಮಕ್ಳಿಗೆ ಖುಷಿ ಹೌದು ಮತ್ತೆ ಎಲ್ಲಾ ಯೋಜನೆಗಳು ಜಾರಿ ಆಗೋಕೆಲ್ಲ ರೆಡಿ ಆಗ್ತಿದೆ ಎಲ್ಲಾ ಇಲಾಖೆ ಎಲ್ಲಾ ಸಚಿವರು ಸಿಕ್ಕಾಪಟ್ಟೆ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಿದ್ದಾರೆ ಒಂದೇ ತಾರೀಕು ಮಹತ್ವದ ಘೋಷಣೆ ಆಗ್ಬಹುದು ಎಸ್ ಅದ್ರ ಬಗ್ಗೆ ಮಾತನಾಡೋ ಜೊತೆಗೆ ಮಳೆ ಬೇರೆ ಸಿಕ್ಕಾಪಟ್ಟೆ ಜೋರಾಗ್ತಿದೆ ಎಲ್ಲಾ ಕಡೆ ಹೌದು ಬೆಂಗಳೂರು ಇಡೀ ರಾಜ್ಯದಂತ ಮಳೆ ಹಾವಳಿ ಜೋರಾಗ್ತಿದೆ ಮುಂಗಾರು ಪೂರ್ವ ಮಳೆ ಬರ್ತಾ ಇದೆ ಮುಂಗಾರು ಯಾವ್ದೇ ಎಂಟ್ರಿ ಕೊಡಬಹುದು ಅದ್ರ ಬಗ್ಗೆ ಮಾತನಾಡೋ ಅದಕ್ಕೂ ಮುನ್ನ ಈ ದಿನದ ಪ್ರಮುಖ ಹೆಡ್ ಲೈನ್ಸ್ ರಾಜ್ಯದ ಎಲ್ಲಾ ಮಹಿಳೆಯರಿಗೆ ಸಾರಿಗೆ ಬಸ್ಸಲು ಉಚಿತ ಪ್ರಯಾಣ ಮೊದಲ ಗ್ಯಾರಂಟಿ ಯೋಜನೆ ಘೋಷಿಸಿದ ರಾಮಲಿಂಗಾರೆಡ್ಡಿ ಅಧಿಕೃತ ಆದೇಶವಷ್ಟೇ ಬಾಕಿ ಗೃಹಲಕ್ಷ್ಮಿ ಯೋಜನೆ ಅತ್ತೆಗೋ ಸೊಸೆಗೋ ಮನೆಯ ಯಜಮಾನಿ ಅತ್ತೆಗೆ ಸಿಗಲಿದೆ ಎರಡು ಸಾವಿರ ಹಣ ಗೊಂದಲಗಳಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬ್ರೇಕ್ ಪಠ್ಯಪುಸ್ತಕ ಪರಿಷ್ಕರಣೆಗೆ ರಾಜ್ಯ ಸರ್ಕಾರ ತಯಾರಿ ಸಿಎಂ ಸಿದ್ದರಾಮಯ್ಯ ಜೊತೆ ಚರ್ಚಿಸಿ ಶೀಘ್ರ ನಿರ್ಧಾರ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ನುಡಿ ಬೆಂಗಳೂರಲ್ಲಿ ಬಿರುಗಾಳ ಸಹಿತ ಭರ್ಜರಿ ಮಳೆ ಮೆಜೆಸ್ಟಿಕ್ ಕಾರ್ಪೊರೇಷನ್ ಸೇರಿದ ಹಲವೆಡೆ ಟ್ರಾಫಿಕ್ ಜಾಮ್ ರಾಜ್ಯಾದ್ಯಂತ ಮುಂಗಾರ ಪೂರ್ವ ಅಬ್ಬರ ರಿಜ್ಭೂಷಣ್ ಸಿಂಗ್ ಬಂಧನಕ್ಕೆ ಹೆಚ್ಚಿದ ಒತ್ತಾಯ ಗಂಗಾ ನದಿಯಲ್ಲಿ ಪದಕ ಬಿಟ್ಟ ಕುಸ್ತಿಪಟುಗಳು ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧ ಚರ್ಚೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಸಾಕಷ್ಟು ಸುದ್ದಿ ಇದೆ ಮಾತನಾಡ ಮೊದಲನೇ ಸುದ್ದಿ ಗ್ಯಾರಂಟಿ 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 ಐದು ಗ್ಯಾರಂಟಿ ಘೋಷಣೆ ಮಾಡಿತ್ತು ಚುನಾವಣೆಗೂ ಮೊದಲು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ಈಗ ಈಗಲೂ ಕೂಡ ಎಲ್ಲ ಗ್ಯಾರಂಟಿಯನ್ನು ನಾವು ಜಾರಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅದಕ್ಕೆ ಮೊದಲನೇದಾಗಿ ಅಧಿಕೃತವಾಗಿ ಸಚಿವರೊಬ್ಬರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹೌದು ಎಲ್ಲ ಮಹಿಳೆಯರಿಗೆ ಕರ್ನಾಟಕದ ಎಲ್ಲ ಮಹಿಳೆಯರಿಗೆ ಸಾರಿಗೆ ಬಸ್ನಲ್ಲಿ ಉಚಿತ ಪ್ರಯಾಣ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಘೋಷಣೆ ಮಾಡಿದ್ದಾರೆ ಇನ್ನು ನಾಲ್ಕು ನಿಗಮ ಇದೆ ಆ ನಾಲ್ಕು ನಿಗಮ ನಿಗಮಗಳ ವ್ಯವಸ್ಥಾಪಕ ಮಂಡಳಿ ಜೊತೆ ಸಭೆ ನಡೆಸಿದ್ರು ರಾಮಲಿಂಗಾರೆಡ್ಡಿ ಸಭೆಯ ಬಳಿಕ ಮಾತನಾಡಿದ ರಾಮಲಿಂಗಾರೆಡ್ಡಿ ಎ ಪಿ ಎಲ್ ಬಿ ಪಿ ಎಲ್ ಆ ಥರ ಏನು ಇಲ್ಲ ನಾವು ಹಿಂದೆ ಚುನಾವಣಾ ಟೈಮ್ ಅಲ್ಲಿ ಏನು ಘೋಷಣೆ ಮಾಡಿದ್ವಿ ರಾಜ್ಯದ ಕರ್ನಾಟಕ ರಾಜ್ಯದ ಹೆಣ್ಮಕ್ಳಿಗೆ ಬಸ್ ನಲ್ಲಿ ಉಚಿತ ಪ್ರಯಾಣಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ವಿ ಅದರಂತೆ ಮಾಡ್ಕೊಡ್ತೀವಿ ಅಂತ ಅಧಿಕೃತವಾಗಿ ಘೋಷಣೆ ಮಾಡಿದ್ರು ನಮ್ಮ ವರದಿ ಏನಿದೆ ಆ ವರದಿಯನ್ನ ಸಿ ಎಂ ಸಿದ್ದರಾಮಯ್ಯ ಕೊಟ್ಟು ಸಿದ್ದರಾಮಯ್ಯ ನಾಳೆ ಒಂದು ಮೀಟಿಂಗ್ ಇದೆ ಮಹತ್ವದ ಮೀಟಿಂಗು ಆ ಮೀಟಿಂಗ್ ಮುಗಿದಾದ್ಮೇಲೆ ಒಂದನೇ ತಾರೀಕು ಆದೇಶ ಆಗಬಹುದು ಅಂದರೆ ಲೆಕ್ಕಾಚಾರ ಇದೆ ಬಟ್ ಅಫಿಷಿಯಲ್ ಆಗಿ ಘೋಷಣೆ ಮಾಡಿದ್ದಾರೆ ಹೌದು ಎಲ್ಲ ಹೆಣ್ಮಕ್ಳಿಗೆ ಎ ಪಿ ಎಲ್ ಬಿ ಪಿ ಎಲ್ ಯಾವುದೇ ರೀತಿಯ ಭಿನ್ನ ಭಿನ್ನ ಅಭಿಪ್ರಾಯದ ಅಂದರೆ ಹೌದು ಇಲ್ಲ ಬಿ ಪಿ ಎಲ್ ಮಾತ್ರ ಕೊಡ್ತೀವಿ ಎ ಪಿ ಎಲ್ ಮಾತ್ರ ಈಗ ಈಗ ರೆಡ್ಡಿ ಅವರು ಹೇಳಿರೋ ಪ್ರಕಾರ ಎ ಪಿ ಎಲ್ ಬಿ ಪಿ ಎಲ್ ಕಾರ್ಡ್ಗಳು ಅವೆಲ್ಲ ಎಲ್ಲಾ ವಿಧದ ಸಾರಿಗೆಯಲ್ಲೂ ಕೂಡ ಚಲಿಸಬಹುದು ಯಾಕಂದ್ರೆ ಅವ್ರು ಇನ್ನೂ ಏನು ಹೇಳಿಲ್ಲ ಆದೇಶ ಬಂದ್ಮೇಲೆ ಆದೇಶ ಅಫಿಷಿಯಲ್ ಆದೇಶ ಬಂದ್ಮೇಲೆ ಇದು ಮಾತ್ನಲ್ಲಿ ಹೇಳಿದ್ ಘೋಷಣೆ ಮಾಡಿದ್ವಿ ಕೊಡ್ತೀವಿ ಅಂತ ಆದೇಶ ಬಂದ್ಮೇಲೆ ಕೆಲವೊಂದಿಷ್ಟು ಕಂಡೀಷನ್ಸ್ ಆಗಬಹುದು ಓಲುವಲ್ಲಿ ಇರಲ್ಲ ಕಾಮನ್ ಆಗಿ ರಾಜ ಬಸ್ ಅಲ್ಲಿ ಇರಲ್ಲ ಅದ್ರ ಅಗತ್ಯ ಕೂಡ ಇಲ್ಲ ಅನ್ಕೊಂಡ್ ಕಾಮನ್ ಜನ ಏನೋ ಎಲ್ಲ ಒಂದ್ರೆ ಜರ್ನಿ ಮಾಡ್ಬೇಕು ಅಷ್ಟೇ ಅದ್ಬಿಟ್ಟು ಎಲ್ಲಾ ಬಸ್ಸಲ್ಲೂ ಕೊಡಲ್ಲ ಅವ್ರೇನ್ ಕೊಡ್ತೀವಿ ಅಂತ ಹೇಳಿರ್ಲಿಲ್ಲ ಬಟ್ ಅದೊಂದು ಕಂಡೀಷನ್ ಆಗಬಹುದು ಲಕ್ಸುರಿ ಬಸ್ಗಳಿಗೆ ಉಳಿದಂತೆ ಬಿಎಂಟಿಸಿ ಬೇರೆ ಕೆ ಎಸ್ ಆರ್ ಟಿ ಸಿ ವಾಯುವ್ಯ ಈಶ್ ಸಾರಿಗೆ ಏನಿದೆ ಎಲ್ಲದರಲ್ಲೂ ಕೂಡ ಉಚಿತ ಅಂತ ಹೇಳಿದ್ದಾರೆ ಹೆಣ್ಮಕ್ಳು ಫುಲ್ ಬಸ್ ಹೋಗ್ಬೋದೇ ಬಟ್ ಇನ್ನೊಂದಷ್ಟು ಗಳು ಬರ್ಬೋದು ಅಂತ ಈಗ ಹೇಳಿದಾರೆ ಗಳಲ್ಲಿ ಉಚಿತ ಅಂತ ಎಲ್ಲಿಂದ ಎಲ್ಲಿಗೆ ಹೇಗೆ ಎಕ್ಸಾಂಪಲ್ ಉದ್ಯೋಗಸ್ಥ ಮಹಿಳೆಯರು ಅವ್ರ ಆಫೀಸ್ ಇಂತ ಕಡೆ ಆಫೀಸ್ ಆಫೀಸಿನ ಲೆಟರ್ ತಂದ್ರೆ ಮನೆ ಮತ್ತು ಆಫೀಸ್ ಕಡೆ ಮಾತ್ರನ ಅಥವಾ ಇಡೀ ರಾಜ್ಯಾದ್ಯಂತನ ಎಲ್ಲಾ ಕೂಡ ಗೊತ್ತಾಗುತ್ತೆ ರಾಜ್ಯದಂತೆ ಕೊಡ್ತಾರೆ ಅವಕಾಶ ಟ್ರಾವೆಲ್ ಹೋಗ್ತಾರೆ ದೇವಸ್ಥಾನಕ್ಕೆ ಹೋಗಬೇಕಪ್ಪ ಹೋಗ್ತಾರೆ ಬರಬಹುದು ಹಂಗೆಲ್ಲ ಇರುತ್ತೆ ಆಮೇಲೆ ಹೆಣ್ಮಕ್ಳಿಗ್ ಮಾತ್ರ ಫ್ರೀ ಗಂಡ್ಮಕ್ಳು ಫ್ರೀ ಇಲ್ಲ ಸತ್ಯ ನನಗನ್ಸುತ್ತೆ ಬಳಸ್ಕೊಂಡ್ ಈಗ ಬೆಂಗಳೂರಲ್ಲಿ ಕೆಲಸ ಅಪ್ಪ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೆ ಇಲ್ಲಿ ಟ್ರಾಫಿಕ್ ಅಲ್ಲಿ ಒಂದೂವರೆ ಗಂಟೆ ಹೋಗೋದ್ ಮೈಸೂರು ಇದ್ರೆ ಬಾಡಿಗೆ ಕಟ್ಟ ತೊಳೆಯುತ್ತೆ ದಿನ ಅಪ್ ಅಂಡ್ ಡೌನ್ ಯಾಕೆ ಮಾಡಬಾರ್ದು ಎರಡು ಅವರಲ್ಲಿ ನಿಮಗೆ ಬೆಂಗಳೂರು ಮೈಸೂರಿಗೆ ಎಷ್ಟೋ ಜನ ಟ್ರೈನ್ ಅಲ್ಲಿ ಆಲ್ರೆಡಿ ಓಡಾಡ್ತಾರೆ

ನೋಡೋಣ ಒಟ್ಟಿನಲ್ಲಿ ಹೆಣ್ಮಕ್ಳಿಗಂತೂ ಬಸ್ ಫ್ರೀ ಕೊಟ್ಟಿದ್ದಾರೆ ಈಗ ಘೋಷಣೆ ಮಾಡಿದ್ದಾರೆ ಅದಕ್ಕೂ ಆದೇಶ ಬರಬೇಕು ಕೆಲವೊಂದಿಷ್ಟು ಕಂಡೀಷನ್ಸ್ ಆಗಬಹುದು ಐಡಿ ಕಾರ್ಡ್ ತೋರ್ಸ್ಬೇಕಾ ಅಥವಾ ಆಧಾರ್ ಕಾರ್ಡ್ ತೋರ್ಸ್ಬೇಕೆಲ್ಲ ಇದೆ ಹೌದು ಅಥವಾ ಅದಕ್ಕೊಂದು ಪಾಸ್ ತಗೊಬೇಕಾ ಅಂತ ಚರ್ಚೆ ಆಗ್ತಿದೆ ಅದಕ್ಕೇನು ಪಾಸ್ ಏನ್ ಆಗತ್ತೆ ಇಲ್ಲಪ್ಪ ಕರ್ನಾಟಕದಲ್ಲಿ ಆದ್ರೆ ಒಂದು ಆಧಾರ್ ಕಾರ್ಡ್ ಆದ್ರೆ ಗೊತ್ತಾಗುತ್ತೆ ಅಡ್ರೆಸ್ ಇರುತ್ತೆ ಕೊಟ್ರೆ ಒಂದು ಟಿಕೆಟ್ ಕೊಡ್ತಾರೆ ಈಗ ಕೆಲವೊಂದಿಷ್ಟು ಪಾಸ್ ಕೊಡ್ತಾರೆ ಅದೇ ರೀತಿ ಆಮೇಲೆ ಎಲ್ಲಾ ಹೆಣ್ಮಕ್ಳು ಮತ್ತೆ ಪ್ರೀ ಪಾಸ್ ಮಾಡಿಸಬೇಕು ಅದಕ್ಕೊಂದು ಕೀವು ಅದಕ್ಕೊಂದು ದುಡ್ಡು ಖರ್ಚು ಕೋಟ್ಯಾಂತ್ ರೂಪಾಯಿ ವೇಸ್ಟ್ ಪಾಸ್ಗೆಲ್ಲ ಪ್ರಿಂಟ್ ಮಾಡೋದಕ್ಕೆ ಅದೆಲ್ಲ ಅಗತ್ಯ ಇಲ್ಲ ಅಂತ ನಮ್ಗೆ ಅನಿಸ್ತಾ ಇದೆ ನೋಡೋಣ ಸರ್ಕಾರ ಯಾವ ತರ ತಿಂಕ್ ಮಾಡುತ್ತೆ ಅಧಿಕಾರಿಗಳೇನು ಸಜೆಷನ್ ಕೊಟ್ಟಿದ್ದಾರೆ ಅಂತ ಮುಂದ್ಕೋಣ ಎಸ್ ನಾ ಗೃಹಲಕ್ಷ್ಮಿಗೆ ಎರಡ್ ಸಾವಿರ ರೂಪಾಯಿ ಕೊಡೋದಾಗಿ ಕಾಂಗ್ರೆಸ್ನ ಗ್ಯಾರಂಟಿ ಕಾರ್ಡ್ ನಾನು ತಿಳಿಸಿದೆ ಹಾಗಾದ್ರೆ ಮನೆಯಲ್ಲಿ ಅತ್ತೆ ಸೊಸೆ ಇಬ್ಬರು ಇದ್ರೆ ಮನೆ ಒಡೆಯತಿ ಯಾರು ಅದ್ ಎಸ್ಪೆಷಲಿ ಅವಿಭಕ್ತ ಕುಟುಂಬದಲ್ಲಿ ಯಾರು ಮನೆ ಒಡತಿ ಆಗ್ತಾರೆ ಕೇವಲ ಎರಡ್ ಸಾವಿರ ರೂಪಾಯಿಗಾಗಿ ಬೇರೆ ಬೇರೆ ಮನೆ ಮಾಡ್ಕೋಬೇಕಾ ಇರತ್ತೆ ಒಂದು ಚರ್ಚೆ ಶುರು ಆಗಿತ್ತು ಹೀಗಾಗಿ ಗೃಹಲಕ್ಷ್ಮಿಗಾಗಿ ಪೈಪೋಟಿ ಶುರು ಆಗಿತ್ತು ಎರಡು ಸಾವಿರ ರೂಪಾಯಿ ಹತ್ಯೆಗ ಸೊಸೆಗ ಅನ್ನೋ ಗೊಂದಲ ಇನ್ನು ಈ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಅಬ್ಬಾಳ್ಕರ್ ಪ್ರತಿಕ್ರಿಯಿಸಿದ್ದು ಗೃಹಲಕ್ಷ್ಮಿ ಯೋಜನೆಯ ಹಣ ಹತ್ತೆಗೆ ಸಿಗಲಿದೆ ಅವಿಭಕ್ತ ಕುಟುಂಬದಲ್ಲಿ ಇದ್ರೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ಇದರೊಂದಿಗೆ ಪರೋಕ್ಷವಾಗಿ ಸೊಸೆಗೆ ಗೃಹಲಕ್ಷ್ಮಿ ಯೋಜನೆ ಇಲ್ಲ ಅಂತ ತಿಳಿಸಿದ್ದಾರೆ ನಮ್ಮ ಸಂಪ್ರದಾಯದ ಪ್ರಕಾರ ಮನೆ ಒಡತಿ ಅತ್ತೆ ಆಗುತ್ತಾರೆ ಹೀಗಾಗಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹತ್ತಿಗ ನೀಡ್ತೀವಿ ಹತ್ತೆ ಪ್ರೀತಿಯಿಂದ ಬೇಕಾದ್ರೆ ಸೊಸೆಗೆ ಯೋಜನೆ ಹಣ ನೀಡಲಿ ಬುಧವಾರ ಅಧಿಕಾರಿಗಳ ಮಾತುಕತೆ ನಡೆಸಿ ಇದರ ಅನುಷ್ಠಾನದ ಬಗ್ಗೆ ಮೋಸ್ಟ್ಲಿ ನಾಳೆ ಇದು ಕೂಡ ಅನೌನ್ಸ್ ಆಗ್ಬಹುದು ಯಾಕಂದ್ರೆ ಒಂದನೇ ತಾರೀಕಿಂದ ಎಲ್ಲ ಅಧಿಕೃತ ಅಂತ ಹೇಳ್ತಿದ್ದಾರೆ ಹೇಳುತ್ತಿರೋದ್ರಿಂದ ಎಲ್ಲ ನಾಳೆ ಕೂಡ ಮೂರು ಇಲಾಖೆದು ಅಂದ್ರೆ ಈಗೇನು ಒಂದು ಅಫಿಷಿಯಲ್ ಆಯ್ತು ಬಸ್ ಇಂದು ನಾಳೆ ನಾಲ್ಕು ಗ್ಯಾರಂಟಿ ಯೋಜನೆಗಳಿದೆ ಮೋಸ್ಟ್ಲಿ ನಾಳೆ ಅದು ಚರ್ಚೆಗಳಾಗಬಹುದು ಅಧಿಕಾರಿಗಳ ಜೊತೆ ಎಸ್ ಇದೊಂದು ಮಾಮೂಲಿ ತುಂಬಾ ಗೊಂದಲ ಅಂದ್ರೆ ತುಂಬಾ ಚರ್ಚೆ ಅಷ್ಟೇ ಮನೆಯಲ್ಲ ಚರ್ಚೆ ಆಗಿರ್ಬೋದು ಅಷ್ಟೇ ಈಗ ಅತ್ತೆ ಸೊಸೈಟ್ ಬೇಕಾದ್ರೆ ಯಾರು ದೊಡ್ಡವರು ಅತ್ತೆನೆ ಇರ್ತಾರಲ್ವಾ ಸೊ ಮನೆ ಹಿಡತಿ ಅಂದ್ರೆ ಆ ಕಾರ್ಡ್ ಅಲ್ಲಿ ಅವ್ ಯಾರ ಹೆಸರು ಇರುತ್ತೋ ಅವ್ರು ಕೊಡ್ತಾರೆ ಬಹುಶಃ ಅತ್ತೆಗೆ ಕೊಡ್ತಾರೆ ಲಕ್ಷ್ಮೀ ಹಬ್ಬಾಳ್ಕ ಹೇಳುದ್ರಿಂದ ಅವಿಭಕ್ತ ಕುಟುಂಬದಲ್ಲಿ ದೊಡ್ಡ ಕುಟುಂಬದಲ್ಲಿ ಅತ್ತೆ ಗೌರವ ಈಗ ನಮ್ಮ ತಾಯಿ ಗೌರವ ಕೊಡೋರು ನಾವು ತಾಯಿ ದೊಡ್ಡವ್ರಪ್ಪ ನಮ್ ತಾಯಿ ಕೊಡಿ ಅಂತೀವಿ ಆತರ ಅತ್ತೆಗೂ ಸಿಗಬಹುದು ದೊಡ್ಡ ಚರ್ಚೆ ಆಗತ್ತಿದ್ವು ಯಾರು ಕೊಡ್ಬೇಕು ಅಂತ ಎರಡ್ ಸಾವಿರ ರೂಪಾಯಿ ಅತ್ತೆ ಸೊಸೆ ಬಟ್ ಅದಾದ್ಮೇಲೆ ಇಲ್ಲ ಅತ್ತೆಗೆ ಒಂದು ಕಾರ್ಡ್ ಸೊಸೆಗೆ ಸಪ್ರೇಟ್ ಪ್ರತ್ಯೇಕ ಇನ್ನೊಂದು ಕಾರ್ಡ್ ಮಾಡೋಣ ಬಿಪಿಎಲ್ ಕಾರ್ಡ್ ಆತರ ಕಾರ್ಡ್ ಇದೆ ನೋಡೋಣ ಹೆಂಗೆ ಏನ ರೂಲ್ಸ್ ಮಾಡಿದ್ರು ಒಂದ್ ಒನ್ಸ್ ಈ ಕಂಡೀಷನ್ಸ್ ರೂಲ್ಸ್ ಬಂದ ಮೇಲೆ ಗೊತ್ತಾಗುತ್ತೆ ಏನೌ ಸದ್ಯಕ್ಕೆ ಮನೆ ಹಿಡಿತ ಯಾರಪ್ಪ ಅಂದ್ರೆ ಅತ್ತೆ ಅವ್ರು ಕುಟೆ ಕೊಡ್ತಾರೆ ಅಷ್ಟೇ ಏನೋ ತಾನು ಮುಂದಿನ ಸುದ್ದಿ ತಾನು ಘೋಷಿಸಿದ ಪಂಚ ಪಂಚಗಾರ್ಟಿಗಳಿಗೆ ಷರತ್ತು ವಿಧಿಸಲು ಹೋಗ್ತಿರುವಂತ ಕಾಂಗ್ರೆಸ್ ನಡೆಯನ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಟೀಕಿಸಿದ್ದಾರೆ ಬಟ್ ಕುಮಾರಸ್ವಾಮಿ ಅವರು ಹೇಳೋ ಪ್ರಕಾರ ಈಗ ಬಸ್ ಅಫಿಷಿಯಲ್ ಆಯ್ತು ಯಾವುದೇ ಅಲ್ಲಿ ಇನ್ನು ಅಧಿಕೃತವಾಗಿ ಯಾವ್ದೇ ಬಂದಿಲ್ಲ ಈಗ ನೋಡ್ಬೇಕು ಇನ್ನು ಚುನಾವಣೆಗೆ ಮುನ್ನ ಗ್ಯಾರಂಟಿ ಬಗ್ಗೆ ಕಾಂಗ್ರೆಸ್ ನವರು ಅಬ್ಬರಿಸಿದ್ದಾರೆ ಈಗ ಮೀನಾ ಅಂದ್ರೆ ರಾಜ್ಯ ಜನ ಒಪ್ತಾರೆ ಅಂತ ಹೆಚ್ ಡಿ ಕೆ ಪ್ರಶ್ನಿಸಿದ್ದಾರೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಸಹಿ ಮಾಡಿಕೊಟ್ಟ ಕಾರ್ಡ್ಗಳು ಜನರ ಬಳಿ ಇವೆ ಕಾಂಗ್ರೆಸ್ಗೆ ನೂರ ಮೂವತ್ತೈದು ಸೀಟು ಕೊಟ್ಟ ಜನತೆಯ ಬೇಡಿಕೆಯಲ್ಲಿ ನ್ಯಾಯವಿದೆ ಐದು ಗ್ಯಾರಂಟಿಗಳನ್ನು ಜಾರಿಗೊಳಿಸುವುದು ಕಾಂಗ್ರೆಸ್ ಸರ್ಕಾರ ಜವಾಬ್ದಾರಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಸರಣಿ ಟ್ವೀಟ್ ಮಾಡಿರುವಂಥ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ಗೆ ನೂರಾ ಮೂವತ್ತೈದು ಸೀಟು ಕೊಟ್ಟ ಜನತೆಯ ಗ್ಯಾರಂಟಿ ಬೇಡಿಕೆಯಲ್ಲಿ ನ್ಯಾಯವಿದೆ ಐದು ಗ್ಯಾರಂಟಿ ಜಾರಿಗೆ ಕಾಂಗ್ರೆಸ್ ಸರ್ಕಾರದ ಜವಾಬ್ದಾರಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗೋದನ್ನು ಆಗೋದಕ್ಕೆ ಮುನ್ನ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರೇ ಸಹಿ ಮಾಡಿಕೊಟ್ಟ ಕಾರ್ಡ್ಗಳು ಜನರ ಬಳಿ ಇವೆ ಅಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ದೊಡ್ಡ ಚಾಲೆಂಜ್ ಅಂದ್ರೆ ಈಗ ಬಸ್ ಪಾಸ್ ಬಸ್ ಫ್ರೀ ಆಯ್ತು ಆಗ್ಬಿಡುತ್ತೆ ಅಕ್ಕಿನೂ ಕೊಡ್ತಾರೆ ಲೇಟ್ ಆಗ್ಬಹುದು ಯಾಕಂದ್ರೆ ಕೇಂದ್ರ ಸರ್ಕಾರದ ಐದ್ ಕೆಜಿ ಅಕ್ಕಿ ಕೊಡ್ತಾರೆ ಇನ್ನು ಐದ್ ಕೆಜಿ ಅಕ್ಕಿ ಆಡರ್ ಮಾಡಿ ಕೊಡ್ತಾರೆ ಅಕ್ಕಿ ಕೊಡ್ಬಿಡ್ತಾರೆ ಸ್ವಲ್ಪ ಲೇಟ್ ಆಗ್ಬಹುದು ಯಾಕಂದ್ರೆ ಈ ವರ್ಷ ಪಾಸ್ ಲೇಟ್ ಆಗ್ಬಹುದು ಈ ಎರಡ್ ಸಾವಿರ ಮನೆ ಮತ್ತೆ ಇನ್ನೂರು ಯೂನಿಟ್ ವಿದ್ಯುತ್ ಈ ಎರಡಕ್ಕೆ ಜಾಸ್ತಿ ದುಡ್ಡು ಖರ್ಚಾಗೋದು ರಾಜ್ಯ ಸರ್ಕಾರಕ್ಕೆ ಆ ಎರಡನ್ನೂ ಸಕ್ಸಸ್ಫುಲ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ರು ಅಂದ್ರೆ ಕಾಂಗ್ರೆಸ್ ಸರ್ಕಾರ ಗೆದ್ದಂತ ಲೆಕ್ಕ ಹೌದು ಸೊ ಅದಕ್ಕಾಗಿನೇ ಈ ಒಂದು ಸರ್ಕಸ್ ನಡೀತಾ ಇದೆ ಈ ಐದು ಇದರಲ್ಲಿ ಮೂರ್ ಗ್ಯಾರಂಟಿ ಎರಡ್ ಸಾವಿರ ರೂಪಾಯಿ ಇನ್ನೂರು ಯೂನಿಟ್ ಈ ಬಸ್ ಫ್ರೀ ಬಸ್ ಇಷ್ಟು ಜಾರಿ ಮಾಡಿದ ಕರೆಕ್ಟ್ ಆಗಿ ಸೊ ನ ಜನ ನಂಬುದು ಬಂದ್ಬಿಡ್ತಾರೆ ಕೈ ಬಿಡಲ್ಲ ನೆಕ್ಸ್ಟ್ ಹಾಗಾಗಿ ಆ ಒಂದು ಜಾರಿ ಮಾಡೇ ಮಾಡಕ್ಕೆ ಟ್ರೈ ಮಾಡ್ತಾರೆ ಸಿದ್ದರಾಮಯ್ಯ ಅಷ್ಟು ಸುಲಭವಾಗಿ ಇದನ್ನೆಲ್ಲ ಒಪ್ಕೊಳ್ಳಲ್ಲ ಮುಂದೆ ಸರ್ಕಾರ ಬಂದ್ರು ಕೂಡ ಯಾಕಂದ್ರೆ ಹದ್ ಬಜೆಟ್ ಮಣ್ಣೆ ಮಾಡಿದ್ದಾರೆ ಎಲ್ಲಿ ದುಡ್ಡು ಬರುತ್ತೆ ಏನ್ ಮಾಡ್ಬೇಕು ಹೆಂಗ್ ಸರ್ಕಾರ ಕಷ್ಟ ಆಗ್ಬೋದು ಎಲ್ಲವನ್ನೂ ಕೂಡ ಕೂಲಂಕುಷವಾಗಿ ಚರ್ಚೆ ಮಾಡಿ ಒಪ್ಕೊಂಡಿರ್ತಾರೆ ಸೊ ಅದಕ್ಕೆ ಐವತ್ತು ಸಾವಿರ ಕೋಟಿ ಬೇಕಾಗಬಹುದು ನಮ್ಮ ಅಂದಾಜಿನ ಪ್ರಕಾರ ಒಂದು ಐದು ಸಾವಿರ ಹೆಚ್ಚು ಕಮ್ಮಿ ಆಗ್ಬೋದು ಅಂತ ಸೊ ಐವತ್ತು ಸಾವಿರ ಕೋಟಿನ ಇದಕ್ಕೆ ಒದಗಿಸಬಹುದು ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಕೋಟಿ ಬಜೆಟ್ ಮಾಡಿಸ್ತದೆ ಈಗ ಜುಲೈ ಅಲ್ಲಿ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಕೋಟಿ ಅದರಲ್ಲಿ ಐವತ್ತು ಸಾವಿರ ಕೋಟಿ ಅಂದ್ರೆ ನಮ್ಗೆ ಇನ್ನೂ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಕೋಟಿ ಬಜೆಟ್ ನಮ್ಮ ಹತ್ರ ಉಳಿಯುತ್ತೆ ಸೊ ಅದನ್ನ ಬೇರೆ ಕಾರ್ಯಗಳು ಬಳಸಬಹುದು ಲೆಕ್ಕಾಚಾರ ಇದೆ ಬಹುಶಃ ಜಾರಿ ಮಾಡ್ತಾರೆ ಲೇಟ್ ಆಗ್ಬೋದು ಬಟ್ ಜಾರಿ ಮಾಡ್ತಾರೆ ಬಿಜೆಪಿ ಮತ್ತೆ ಜೆಡಿಎಸ್ ಶಾಕ್ ಕೊಟ್ಟೆ ಕೊಡ್ತಾರೆ ಅಂತ ಅನಿಸ್ತಾ ಇದೆ ಯಾವ್ದು ಈಗ ಸಣ್ಣ ಪುಟ್ಟ ಕಂಡೀಷನ್ಸ್ ಹಾಕೇ ಆಗ್ತಾರೆ ಇಲ್ಲ ಅಂತಲ್ಲ ನಿಜ ಕಂಡೀಷನ್ಸ್ ಇರುತ್ತೆ ಬಟ್ ಬಡ ಜನರಿಗೆ ತಲ್ಸ್ಬೇಕಾದ ತಲುಪಿ ಲೆಕ್ಕಾಚಾರ ಇದೆ ಹೌದು ಸರ್ಕಾರದ ಉದ್ದೇಶ ಕೂಡ ಅದೇ ಕಾಂಗ್ರೆಸ್ ಉದ್ದೇಶ ಬಡವರಿಗೆ ಯಾವ ರೀತಿ ಯೋಜನೆಗಳು ತಲುಪಬೇಕು ಅಂದ್ರೆ ಐದು ಗ್ಯಾರಂಟಿ ಯೋಜನೆಗಳು ಬಿ ಪಿ ಎಲ್ ಕಾರ್ಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಬಿ ಪಿ ಎಲ್ ಕಾರ್ಡ್ ಕೂಡ ಎಂಥೆಲ್ಲ ಇದೆಯಂತೆ ಯೋಗ್ಯವಾದವರಿಗೆ ಯಾರು ಹರಿದ್ರು ತಲುಪಬೇಕು ಅಂತ ಆ ನಿಟ್ಟಿನಲ್ಲಿ ಒಂದಷ್ಟು ಕಂಡೀಷನ್ಸ್ ಹಾಕ್ತಾರೆ ಹಾಕ್ತಾರೆ ನೋಡ ಎಸ್ ಇನ್ನು ತಂದೆ ಎ ಐ ಸಿ ಸಿ ಅಧ್ಯಕ್ಷರಾಗಿರೋದ್ರಿಂದ ಸಚಿವ ಪ್ರಿಯಾಂಕ್ ಖರ್ಗೆ ಸೂಪರ್ ಸಿಎಂ ರೀತಿ ವರ್ತಿಸುತ್ತಿದ್ದಾರೆ ಎಂದು ಬಿಜೆಪಿ ನಾಯಕ ಎಂ ಪಿ ರೇಣುಕಚಾರಿ ಆರೋಪಿಸಿದ್ದಾರೆ ದಾವಣಗೆರೆ ಜಿಲ್ಲೆ ಹೊನ್ನಾಳಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಗ್ಯಾರಂಟಿ ಜಾರಿಗೊಳಿಸುವಂತೆ ಅಭಿಯಾನ ಆರಂಭಿಸಿದ್ದೇನೆ ಜೂನ್ ಒಂದರಿಂದ ಯಾರು ಇನ್ನೂರು ಯೂನಿಟ್ವರೆಗೆ ವಿದ್ಯುತ್ ಬಿಲ್ ಕಟ್ಟಬೇಡಿ ಒಂದು ವೇಳೆ ಏನಾದರೂ ಹಣ ಕೇಳಿದ್ರೆ ನನಗೆ ಫೋನ್ ಮಾಡಿ ಅಂತ ಹೇಳಿದ್ರು ಜೊತೆಗೆ ಮನೆ ಮನೆಗೆ ತೆರಳಿ ಗ್ಯಾರಂಟಿ ಅಭಿಯಾನ ನಡೆಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ಆದರೆ ಸಿಎಂ ಡಿ ಸಿ ಎಂ ಗ್ಯಾರಂಟಿ ಕಾರ್ಡ್ಗಳ ಮೇಲೆ ಸಹಿ ಮಾಡಿದ್ದಾರೆ ಅದ್ರಿಂದ ಯಾವುದೇ ಕಂಡೀಷನ್ ಇಲ್ಲದೆ ಯೋಜನೆ ಜಾರಿಗೊಳಿಸಬೇಕು ಅಂತ ಕೇಳ್ಕೊಂಡಿದ್ದಾರೆ ಮುಖ್ಯವಾಗಿ ಸೂಪರ್ ಸಿಎಂ ತರ ಆಡ್ತಾವ್ರೆ ಪ್ರಿಯಾಂಕ ಈಗ ಏನ್ ಗೊತ್ತಾ ಎಲ್ಲರೂ ಗ್ಯಾರಂಟಿ ಸಿ ಗ್ಯಾರಂಟಿ ಗ್ಯಾರಂಟಿ ಬಗ್ಗೆ ಮಾತಾಡ್ತಾರೆ ಹೌದು ಹದಿನೈದು ದಿನ ಇಪ್ಪತ್ತು ದಿನ ಹದಿನೈದು ದಿನ ಏನು ಹದಿನೈದು ದಿನಗಳ ಆಗಿಲ್ಲ ಸರ್ಕಾರ ಜಾರಿ ಹದಿನೈದು ದಿನ ಅನ್ಕೊಳ್ಳಿ ಜಾರಿ ಮಾಡ್ತೀವಿ ವೈಟ್ ಮಾಡ್ರಪ್ಪ ಅಂತ ಹೌದು ಜಾರಿ ಮಾಡಕ್ಕೆ ಬಿಡ್ತಿಲ್ವಾ ಇವರು ಜಾರಿ ಮಾಡೋರ್ಗ ಇರ್ಬೇಕಲ್ವಾ ರೇಣುಕಾಚಾರ್ಯ ಆಗಿರ್ಬೋದು ಕುಮಾರಸ್ವಾಮಿ ಆಗಿರ್ಬೋದು ಮಾಜಿ ಸಿಎಂ ಬೊಮ್ಮಾಯಿ ಯಾರೇ ಆಗಿರ್ಬೋದು ವೇಟ್ ಮಾಡ್ಬೇಕು ಜಾರಿ ಮಾಡ್ಲಿಲ್ಲ ಅಂದ್ರೆ ಅದಕ್ಕೆ ಸಾವಿರಾರು ಕಂಡೀಷನ್ಸ್ ಹಾಕಿದ್ರೆ ಅಂದ್ರೆ ಯಾರ ಸೇರ್ಬೇಕು ಅವ್ರ ಸೇರಕ್ಕೆ ಆಗದೆ ಮಾಡ್ತಿದ್ರೆ ಅವಾಗ ಪ್ರೊಟೆಸ್ಟ್ ಮಾಡ್ಬೇಕು ಅವಾಗ ಬಿಜೆಪಿಯವರ ಪ್ರತಿಭಟನೆಗೆ ಹೋರಾಟಕ್ಕೆ ಒಂದು ಬೆಲೆ ಸಿಗುತ್ತೆ ಈಗಲೇ ಜನರನ್ನ ಸರ್ಕಾರ ಟೇಕ್ ಆಫ್ ಆಗ್ದೇನೆ ಎತ್ತ ಕಟ್ಟಿದ್ರೆ ಜನರಿಗೆ ಅರ್ಥ ಆಗುತ್ತೆ ಬಿಜೆಪಿ ಮಾಡ್ತಿರೋದು ಅನ್ನೋ ಆಂದೋಲನ ಅಂತ ಜನಾಂದೋಲನ ಆಗ್ಬೇಕು ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಆಂದೋಲನ ಆಗ್ಬಾರ್ದು ಆಗ್ಬಾರ್ದು ಜನ ಹೊಚ್ಚಿಗೆ ಹೇಳ್ಬೇಕು ಮಾಡ್ಲಿಲ್ಲ ಅಂದ್ರೆ ಅನುಭವಿಸ್ತಾರೆ ಜನರು ಹೊಚ್ಗಿ ಹೇಳ್ತಾರೆ ಮಾಡ್ಲಿಲ್ಲ ಅಂದ್ರೆ ಇವ್ರು ಸುಮ್ನೆ ಬಿಜೆಪಿಯವ್ರು ಓಡ್ಕೊಂಡು ಹೊಡ್ಕೊಂಡ್ ಹೊಡ್ಕೊಂಡು ಇನ್ನೂ ನಾಲ್ಕು ವರ್ಷ ಹೊಡ್ಕತಾನೇ ಇರ್ಬೇಕು ಹಂಗ ಆಗ್ಬಿಡುತ್ತೆ ಸುಮ್ನೆ ಫಸ್ಟ್ ಅವಕಾಶ ಕೊಡ್ಬೇಕು ಇನ್ನೂ ಒಂದ್ ತಿಂಗಳು ಕೂಡ ಆಗಿಲ್ಲ ಸೊ ಚುನಾವಣೆ ರಿಸಲ್ಟ್ ಬಂತು ಮುಂದಿನ ಸುದ್ದಿ ಇನ್ನು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿ ಬಿ ದಯ ಅವರನ್ನು ನೇಮಕ ಮಾಡಲಾಗಿದೆ ಈಗಿದ್ದ ಬೆಂಗಳೂರು ಪೊಲೀಸ್ ಕಮಿಷನರ್ ಪ್ರತಾಪ್ ರೆಡ್ಡಿ ಅವರನ್ನು ಆಂತರಿಕ ಭದ್ರತೆ ಡಿಜಿಪಿಯಾಗಿ ವರ್ಗಾವಣೆ ಮಾಡಲಾಗಿದೆ ಏನೋ ಬೆಂಗಳೂರು ನಗರದ ವಿಶೇಷ ಕಮಿಷನರ್ ಸಂಚಾರ ವಿಭಾಗದ ಎಂಎ ಸಲೀಂ ಅವರನ್ನ ಸಿಐ ಡಿಜಿಯಾಗಿ ವರ್ಗಾಯಿಸಲಾಗಿದೆ ಕಳೆದ ವರ್ಷವಷ್ಟೇ ಪೊಲೀಸ್ ಆಯುಕ್ತರಾಗಿ ನೇಮಕಗೊಂಡಿದ್ದ ಪ್ರತಾಪ್ ರೆಡ್ಡಿ ಅವರಿಗೆ ಈ ವರ್ಷದ ಆರಂಭದಲ್ಲಿ ಪೊಲೀಸ್ ಮಹಾನಿರ್ದೇಶಕರ ಹುದ್ದೆಗೆ ಬಡ್ತಿ ನೀಡಿ ಅಲ್ಲಿಯೇ ಮುಂದುವರೆಸಲಾಗಿತ್ತು ಆದ್ರೆ ಇದೀಗ ಪ್ರತಾಪ್ ರೆಡ್ಡಿ ಅವರನ್ನ ಆಂತರಿಕ ಭದ್ರತೆಯ ಡಿಜಿಪಿಯಾಗಿ ವರ್ಗಾವಣೆ ಮಾಡಲಾಗಿದೆ ಇನ್ನು ಇವರ ಸ್ಥಾನಕ್ಕೆ ಐ ಬ್ಯಾಚ್ನ ಐಪಿಎಸ್ ಅಧಿಕಾರಿ ಬಿ ದಯಾನಂದ ಅವರನ್ನ ನೇಮಕ ಮಾಡಲಾಗಿದೆ ದಯಾನಂದ್ ಈ ಹಿಂದೆ ಬೆಂಗಳೂರಿನಲ್ಲಿ ಸಂಚಾರ ವಿಭಾಗದ ಹೆಚ್ಚುವರಿ ಪೊಲೀಸ್ ಕಮಿಷನರ್ ಆಗಿ ಸೇವೆ ಸಲ್ಲಿಸಿದ್ರು ಸದ್ಯ ಗುಪ್ತಚರ ಇಲಾಖೆ ಎಡಿಜಿಪಿಯಾಗಿ ಕೆಲಸ ನಿರ್ವಹಿಸುತ್ತಿರುವ ಬಿ ದಯಾನಂದ್ ಅವರು ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ಮೂಲದವರಾಗಿದ್ದಾರೆ ಹೌದು ಬಸವರಾಜ್ ಬೊಮ್ಮಾಯಿ ಅವರು ಸಿಎಂ ಇದ್ದಾಗಲೇ ನಮ್ಮೂರ ಅವರನ್ನ ಕರ್ಸ್ಕೋಬೇಕಿತ್ತು ಅಂತ ಮಾತುಕತೆ ಪ್ರತಾಪ್ ರೆಡ್ಡಿ ಆದರು ಅದಾದ್ಮೇಲೆ ಸಿದ್ದರಾಮಯ್ಯ ಅವರು ಮತ್ತೆ ಈಗ ಇವರು ಕನ್ನಡದವರು ಕನ್ನಡದವರು ಕನ್ನಡದವ್ರನ್ನ ಮಾಡಿದೀವಿ ಕನ್ನಡದವ್ರಿಗೆ ಮನೆ ಹಾಕಿದೀನಿ ಅಂತ ಕಾಂಗ್ರೆಸ್ ಹಿಂದೆ ಸ್ವಲ್ಪ ಪ್ರೀತಿ ಕನ್ನಡದವ್ರ ಮೇಲೆ ಹೌದು ಹಾಗಾಗಿ ಬಿ ದಯಾನಂದ ಅವರಿಗೆ ಉದ್ಯಾನ ಕೊಟ್ಟಿದ್ರೆ ಕನ್ನಡದವರು ಹಾವೇರಿ ಮೂಲದವರು ಸೊ ಬೊಮ್ಮಾಯಿಗೆ ಚಾನ್ಸ್ ಇತ್ತು ಓ ನಮ್ಮೂರ ಒಂದ್ ಕಮಿಷನ್ ಮಾಡ್ತೀನಿ ಮಾಡ್ಲಿಲ್ಲ ಮಾಡಕ್ ಆಗಿಲ್ಲ ಅವ್ರಿಗೆ ಸಿದ್ದರಾಮಯ್ಯ ಮಾಡಿದ್ರೆ ಕನ್ನಡದವ್ರ್ ಅಂತ ಒಳ್ಳೆ ಆಫೀಸರ್ ಅನ್ನೋ ಒಂದು ಲೆಕ್ಕಾಚಾರ ಇದೆ ಇಂಟೆಲಿಜೆನ್ಸ್ ಅಲ್ಲಿ ತುಂಬಾ ವರ್ಷ ಕೆಲಸ ಮಾಡಿದವಂತ ಅನುಭವ ಇದೆ ಇವರಿಗೆ ಸೊ ನಿರೀಕ್ಷೆ ಇದೆ ತುಂಬಾ ಆ ನಿರೀಕ್ಷೆಯನ್ನ ಹೇಗೆ ಮಾಡಿದ್ರು ನೋಡ್ಬೇಕು ಬಿ ದಯಾನಂದ್ ಬೆಂಗಳೂರಿನ ನೂತನ ಪೊಲೀಸ್ ಕಮಿಷನರ್ ಹೆಸಿನ ಮುಂದಿನ ಸುದ್ದಿ ಪಠ್ಯ ಪರಿಷ್ಕರಣೆ ಮಾಡಲು ಸರ್ಕಾರ ಸಿದ್ಧವಿದ್ದು ಮಕ್ಕಳ ಭವಿಷ್ಯ ಮಕ್ಕಳ ಚಿಂತನೆ ಮಕ್ಕಳ ಅವಶ್ಯಕತೆ ಇರುವ ವಿದ್ಯಾಭ್ಯಾಸ ಬಿಟ್ಟು ಬೇರೆ ಏನಾದರೂ ಪಠ್ಯಗಳಲ್ಲಿದ್ದರೆ ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಪರಿಷ್ಕರಣೆ ಮಾಡುವ ನಿರ್ಧಾರ ಕೈಗೊಳ್ಳಲಾಗುತ್ತೆ ಎಂದು ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ ನಾನು ಪ್ರಣಾಳಿಕೆಯ ಉಪಾಧ್ಯಕ್ಷನಾಗಿದ್ದೆ ಪ್ರಣಾಳಿಕೆಯಲ್ಲಿ ಪಠ್ಯಪುಸ್ತಕ ಪುಸ್ತಕ ಪರಿಷ್ಕರಣೆ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದೇವೆ ಅದರಂತೆ ಮಕ್ಕಳ ಚಿಂತನೆ ಕಲ್ಮಶವಾಗಬಾರ್ದು ವಿದ್ಯಾಭ್ಯಾಸದಲ್ಲಿ ಅಡಚಣೆ ಆಗಬಾರ್ದು ಹಾಗಾದರೆ ಹಾಗಾಗಿ ಇದರಲ್ಲಿರುವ ತಪ್ಪುಗಳನ್ನು ಸರ್ಕಾರದ ಕಡೆಯಿಂದ ನನ್ನ ಕಡೆಯಿಂದ ತೆರವು ಮಾಡುವ ಕೆಲಸ ಮಾಡ್ತೇವೆ ಅಂತ ಹೇಳಿದ್ರು ಈಗಾಗಲೇ ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ತಂಡವೊಂದನ್ನು ರಚನೆ ಮಾಡಲಾಗಿ ಮಾಡಲಾಗುತ್ತಿದೆ ಇನ್ನೆರಡು ದಿನಗಳಲ್ಲಿ ತಂಡ ರಚನೆ ಆಗಲಿದೆ ಜೂನ್ ಒಂದಕ್ಕೆ ಸಚಿವ ಸಂಪುಟ ಸಭೆ ನಡೆಯಲಿದೆ ಸಭೆ ಬಳಿಕ ಈ ಬಗ್ಗೆ ಸ್ಪಷ್ಟ ಚಿತ್ರಣ ಸಿಗಲಿದೆ ಪಠ್ಯಪುಸ್ತಕದಲ್ಲಿನ ಪುಸ್ತಕದಲ್ಲಿನ ಎಲ್ಲವನ್ನ ಕೂಡ ಪರಿಶೀಲನೆ ಮಾಡಿ ಮಕ್ಕಳ ಭವಿಷ್ಯಕ್ಕೆ ಮಕ್ಕಳ ಚಿಂತನೆಗೆ ಅವಶ್ಯಕ ಇರುವಂಥ ವಿದ್ಯಾಭ್ಯಾಸ ಬಿಟ್ಟು ಬೇರೆ ಇದ್ರೆ ಅದನ್ನ ಬದಲಾವಣೆ ಮಾಡ್ತೀನಿ ಅಂತ ನೂತನ ಬಂಗಾರಪ್ಪ ಅವರು ಹೇಳಿದ್ದಾರೆ ದೊಡ್ಡ ಮಟ್ಟ ಚರ್ಚೆ ಆಗಿತ್ತು ಬಿಜೆಪಿ ಸರ್ಕಾರದಲ್ಲಿ ವೀರ ಸಾವರ್ಕರ್ ಪಠ್ಯ ವಿಚಾರವಾಗಿ ಆಗಿರ್ಬೋದು ಅಥವಾ ಪಠ್ಯದಲ್ಲಿ ಚೇಂಜಸ್ ಮಾಡಿದ ವಿಚಾರ ಆಗಿರ್ಬೋದು ಅಂಬೇಡ್ಕರ್ ಪಠ್ಯ ಕೆಲವೊಂದಿಷ್ಟು ಮಹನೀಯರ ಪಠ್ಯವನ್ನ ಬಿಟ್ಟಿದ್ದು ಬೇರೆ ಬೇರೆ ಹಾಕಿದ್ದು ಅದೆಲ್ಲವೂ ಕೂಡ ಚರ್ಚೆ ಆಗಿತ್ತು ಈಗ ಅಕಾಡೆಮಿಕ್ ಇಯರ್ ಶುರುವಾಗ್ಬಿಟ್ಟಿದೆ ಈಗ ಈ ವರ್ಷಕ್ಕೆ ಚೇಂಜ್ ಮಾಡೋದು ಕಷ್ಟ ಬಹುಶಃ ಏನಂದ್ರೆ ಹೊಸದಾಗಿ ಪ್ರಿಂಟ್ ಮಾಡಕ್ಕೆಲ್ಲ ಆಗಲ್ಲ ಈ ಪಠ್ಯವನ್ನ ಕೈ ಬಿಡಿ ಅಂತ ಬೇಕಾದ್ರೆ ಒಂದು ಆದೇಶ ಹೊಡಿಸ್ಬೋದು ಹೌದು ಈಗ ಒಂದನೇ ಕ್ಲಾಸ್ ಐದನೇ ಕ್ಲಾಸ್ ಯಾವ್ದೋ ಒಂದು ತರಗತಿಗೆ ಈ ಪ ಇಷ್ಟನೇ ಪೇಜು ಈ ಒಂದು ಪಠ್ಯವನ್ನ ಕೈ ಬಿಡಿ ಅಂತ ಮಾಡಬಹುದು ಆದೇಶವನ್ನ ಬಟ್ ಹೊಸದಾಗ ಪ್ರಿಂಟ್ ಮಾಡಿ ಇವೆಲ್ಲ ಮಾಡಕ್ ಆಗಲ್ಲ ಬರ್ಗೂ ರಾಮಚಂದ್ರ ಅವರನ್ನೇ ಪುಸ್ತಕ ಪರಿಷ್ಕರಣೆಯ ಅಧ್ಯಕ್ಷರನ್ನಾಗಿ ಮಾಡೋದಕ್ಕೆ ಚರ್ಚೆ ಆಗ್ತಾ ಇದೆ ಎರಡ್ ಸಾವಿರದ ಹದಿಮೂರಲ್ಲಿ ಕೂಡ ಸಿದ್ದರಾಮಯ್ಯ ಅವರು ಸಿಎಂ ಇದ್ದಾಗ ಬರ್ಗೂರ್ ಮಾಡಿದ್ರು ನಂತರ ಬಿಜೆಪಿ ಸರ್ಕಾರದಲ್ಲಿ ರೋಹಿತ್ ಚಕ್ರ ಉದ್ದೇಶ ಉದ್ದೇಶಪೂರ್ವಕವಾಗಿ ಕೋಮುವಾದವನ್ನ ತುರುಕುವಂತ ಕೆಲಸ ಲೈಕ್ ಟಿಪ್ಪು ಸುಲ್ತಾನ ಏನೋ ಮೈಸೂರಲ್ಲಿ ಅಂತ ನಾವೆಲ್ಲ ಓದ್ಕೋ ಬಂದಿದ್ವಿ ಆದ್ರೆ ಟಿಪ್ಪು ಸುಲ್ತಾನ ಉರಿಗೌಡ ಬಂತು ಮತ್ತೊಂದ್ ಕಡೆ ಭಗವದ್ಗೀತೆ ಹಾಕ್ಬೇಕು ಸಾಕಷ್ಟು ಜಾಸ್ತಿ ಬದಲಾವಣೆ ಚರ್ಚೆ ಆಗಿತ್ತು ಬಿಜೆಪಿ ಸರ್ಕಾರದಲ್ಲಿ ನಾಗೇಶ್ ಅವರಲ್ವಾ ಶಿಕ್ಷಣ ಸಚಿವರು ಒಂದೊಂದು ಸಪ್ಪೆ ಆಗಿದ್ರು ಬಟ್ ಈಗ ಈಗ ಮಧು ಬಂಗಾರಪ್ಪ ಅವರಿಗೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಸ್ಥಾನವನ್ನು ಕೊಟ್ಟಿರೋದ್ರಿಂದ ಶಿಕ್ಷಣ ಇಲಾಖೆಯಲ್ಲಿ ಒಂದು ಅಮೂಲಾಗ್ರ ಬದಲಾವಣೆ ಆಗ್ಬಹುದು ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಲ್ಲಿ ಅನ್ನೋ ಚರ್ಚೆಗಳು ಶುರುವಾಗಿದೆ ಯಾಕಂದ್ರೆ ಮಿನಿಸ್ಟರ್ ಆಗಿದ ತಕ್ಷಣ ಅದನ್ನ ಎಂಜಾಯ್ ಮಾಡೋದಕ್ಕಿಂತ ಹೆಚ್ಚಾಗಿ ಎಲ್ಲಾ ಸಚಿವರುಗಳು ಕೂಡ ಕೆಲಸವನ್ನ ಆರಂಭಿಸಿದ್ದಾರೆ ಒಂದಷ್ಟು ಬಿಜೆಪಿಗರು ಮತ್ತೆ ಜೆಡಿಎಸ್ ನವರು ಕೂಡ ಮಾತಾಡ್ತಿದ್ರು ಪ್ರಚಂಡ ಬಹುಮತ ನಡೆಯಕ್ಕಾಗಲ್ಲ ನೀವ್ ಆಡಿದ್ದೆ ಆಟ ಅಂತ ಬಟ್ ಸಿದ್ದರಾಮಯ್ಯ ಅವರು ಕೂಡ ಫುಲ್ ಆಕ್ಟಿವ್ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಆಕ್ಟಿವ್ ಇದಾರೆ ಹಾಗೆ ಸಚಿವರು ಶಾಸಕರುಗಳು ಕೂಡ ತಮ್ ತಮ್ ಕೆಲಸವನ್ನ ಆಗ್ಲಿ ಜಾರಿ ಮಾಡ್ತಾ ಇದ್ದಾರೆ ಹೀಗಾಗಿ ಈ ಬಾರಿ ಶಿಕ್ಷಣ ಕ್ಷೇತ್ರದಲ್ಲಿ ಒಂದಷ್ಟು ಬದಲಾವಣೆ ಆಗಬಹುದು ಪ್ರೌಢ ಮತ್ತು ಪ್ರಾಥಮಿಕ ಶಿಕ್ಷಣ ಕ್ಷೇತ್ರದಲ್ಲಿ ಅಂತ ಗೊತ್ತಾ ಪದೇ ಪದೇ ಚೇಂಜ್ ವಿದ್ಯಾರ್ಥಿಗಳಿಗೆ ಗೊಂದಲ ನಾಳೆ ಮಕ್ಕಳಿಗೆ ಯಾವ್ದು ಸರಿ ಗುರು ಯಾವ್ದು ಓದ್ಬೇಕು ನಾವು ಅನ್ನೋದು ಗೊಂದಲ ಆಗ್ಬಾರ್ದು ಸೊ ನಾವು ಆ ಗೊಂದಲದಿಂದ ನಾವು ಓದ್ಬೇಕಾದ್ರೆ ಗೊಂದಲ ಇರಲಿಲ್ಲ ಈಗ ನಮ್ಮ ಮಕ್ಕಳಿಗೆ ಹೋಗ್ ನಮಗೆ ಗೊಂದಲ ಸುಲ್ತಾನ ಮೈಸೂರು ಹುಲಿ ಅನ್ಬೇಕಾ ಇಲ್ಲ ದೇಶದ್ರೋಹಿ ಅನ್ಬೇಕಾ ಸೊ ಕಿತ್ತಾಡ್ತಿದಾರೆ ಸಾವರ್ಕರ್ ವಿಚಾರವಾಗಿ ಸಾವರ್ಕರ್ ದೇಶ ಪ್ರೇಮಿ ಏನು ಎಕ್ಸಾಕ್ಟ್ ವಾಟ್ ಇಸ್ ದ ಹಿಸ್ಟ್ರಿ ಸೊ ಈ ಇತಿಹಾಸದ ವಿಚಾರವಾಗಿನ ಸಾಕಷ್ಟು ಬೇಕೋ ಅದನ್ನ ಮಾಡ್ಕೊಂಡು ಇಡೀ ಶಿಕ್ಷಣ ವ್ಯವಸ್ಥೆನ ಹಾಳು ಮಾಡಕ್ಕೆ ಹೊರಟಿದ್ರು ಹಾಳು ಮಾಡಬಾರ್ದು ಒಳ್ಳೆ ಶಿಕ್ಷಣ ಕೊಡ್ಬೇಕು ವಿದ್ಯಾರ್ಥಿಗಳಿಗೆ ಅಷ್ಟೇ ಏನೋ ಒಂದು ಕರೆಕ್ಟ್ ಆಗಿ ಹಿಸ್ಟ್ರಿ ಏನು ಗೊಂದಲ ಆಯ್ತಾ ಬಿಟ್ಬಿಡಿ ಹೋಗ್ಬಿಡಿ ತೊಂದ್ರೆ ಕೊಡಬೇಡಿ ಅಷ್ಟೇ ಕನ್ಫ್ಯೂಷನ್ ಮಾಡ್ಬೇಡಿ ಕನ್ಫ್ಯೂಷನ್ ದಯವಿಟ್ಟು ಆ ಪಟ್ಟದಿಂದ ಬಿಟ್ಬಿಡಿ ಅದನ್ನ ಬಿಟ್ಟು ಅರ್ಧಂಬರ್ಧ ಗೊತ್ತಿರೋಕೆ ಮಾಡಿಸಿ ಹಾಳು ಮಾಡ್ಬೇಡಿ ಮಕ್ಕಳನ್ನ ನಾಳೆಯಿಂದಲಾ ಸ್ಕೂಲು ನಲವತ್ತೊಂಬತ್ತು ದಿನಗಳ ಬೇಸಿಗೆ ರಜೆ ಮುಕ್ತಾಯ ಆಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಶೈಕ್ಷಣಿಕ ವರ್ಷಕ್ಕೆ ಈಗಾಗಲೇ ಶಾಲೆಗಳು ಶುರು ಆಗ್ತದೆ ನಾಳೆ ಸರ್ಕಾರಿ ಶಾಲೆಗಳು ಅಧಿಕೃತವಾಗಿ ಓಪನ್ ಆಗ್ತಿದಾವೆ ಕೆಲವೊಂದಿಷ್ಟು ಪ್ರೈವೇಟ್ ಶಾಲೆಗಳು ಸೋಮವಾರದಿಂದ ಶುರುವಾಗಿದಾವೆ ಸೊ ಅಧಿಕೃತವಾಗಿ ಮೂವತ್ತನೇ ತಾರೀಕು ನಾಳೆಯಿಂದ ಆರಂಭ ಆಗ್ತಾ ಇದೆ ಜೊತೆಗೆ ಇಂಡಕ್ಷನ್ ಕಾರ್ಯಕ್ರಮ ಮತ್ತು ಮಧ್ಯಾಹ್ನದ ಊಟದ ಕೂಡ ಇರಲಿದೆ ಮೊದಲ ಶಾಲೆಯ ಮೊದಲ ದಿನ ಪ್ರಾರಂಭವಹಿಸುವ ಮೊದಲ ತರಗತಿಯ ಕೊಠಡಿಗಳು ಅಡುಗೆ ಪಾತ್ರೆಗಳು ಆಹಾರ ಧಾನ್ಯಗಳು ನೀರಿನ ಪಂಪ್ಗಳನ್ನು ಸೇರಿದಂತೆ ಎಲ್ಲ ಶಾಲೆಯಲ್ಲಿ ಸ್ವಚ್ಛತಾ ಕಾರ್ಯ ಆಗಿದೆ ಈಗಾಗ್ಲೇ ಸೊ ಹೆಚ್ಚಿನ ಸರ್ಕಾರಿ ಮತ್ತೆ ಖಾಸಗಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹಿಂದೆ ಮಧ್ಯಮವಾಗಿತ್ತು ಸರ್ಕಾರಿ ಮತ್ತು ಪ್ರಾದ ಅನುದಾನಿತ ಶಾಲಾ ಮಕ್ಕಳಿಗೆ ಪಠ್ಯಪುಸ್ತಕ ಸಮವಸ್ತ್ರ ಈಗಾಗ್ಲೇ ವಿತರಣೆ ಮಾಡಲಾಗಿದೆ ಸೊ ಮಕ್ಕಳನ್ನ ವೆಲ್ಕಮ್ ಮಾಡ್ಕೊಳ್ಳಕ್ಕೆ ಸ್ವತಃ ಮಧು ಬಂಗಾರಪ್ಪ ಅವರೇ ಕೆಲವೊಂದಿಷ್ಟು ಶಾಲೆಗಳಿಗೆ ಹೋಗ್ತಾ ಇದಾರೆ ಮಧು ಬಂಗಾರಪ್ಪ ಅವರು ಮಕ್ಕಳನ್ನ ವೆಲ್ಕಮ್ ಮಾಡ್ಕೊಳ್ತಾರೆ ಸ್ಕೂಲು ನಲವತ್ತೊಂಬತ್ತು ದಿನ ಜೂನ್ ಒಂದೇ ತಾರೀಕು ಓಕೆ ಜೂನ್ ಮೂವತ್ತೊಂದ್ ಹೆಂಗಿ ಅಂತ ಒಂದಷ್ಟು ಮಕ್ಳಗ್ ಒಪ್ಕೊಳ್ಳಕ್ ಆಗಲ್ಲ ಮೇ ಮೂವತ್ತೊಂದು ಜೂನ್ ಒಂದನೇ ತಾರೀಕು ಹೋಗಿ ಮೇ ಮೂವತ್ತೊಂದು ಯಾಕೆ ಅಂತ ಇನ್ನೊಂದಷ್ಟು ಮಕ್ಕಳಿಗೆ ಸೋಮವಾರ ಮಂಗಳವಾರ ಬುಧವಾರ ಸೋಮವಾರ ಸಿದ್ದರಾಮಯ್ಯ ಅವರು ಮೊದಲನೇ ದಿನ ಮಕ್ಕಳಿಗೆ ಊಟದ ಜೊತೆ ಸಿಹಿ ಕೊಡ್ಬೇಕು ಮಕ್ಳನ್ ಕರ್ಕೊಂಡ್ ಬರ್ಬೇಕು ಸ್ಕೂಲ್ಗೆ ಎಲ್ಲಾ ನೀಟಾಗಿ ಸ್ವಚ್ಛತಾ ಕಾರ್ಯಗಳಾಗಬೇಕು ಅದೆಲ್ಲ ಹೇಳಿದಾರೆ ನೋಡ್ಬೇಕು ಹೆಂಗಿರುತ್ತೆ ಎಂಟ್ರಿ ಮಕ್ಳು ಚೆನ್ನಾಗಿರುತ್ತೆ ಕಾಮನ್ ಆಗಿ ನಾವು ಓದ್ಬೇಕಾದ್ರೆ ಹಂಗೆ ಇರ್ತಿತ್ತೆ ನಾವು ಹಂಗೆ ಓದ್ಬೇಕಾದ್ರೆ ಇನ್ನೊಂದ್ ಎರಡ್ ದಿನ ಅಜ್ಜ ಒಂದ್ ಒಂದೆರಡ್ ದಿನ ಬಿಟ್ಟು ಹೋಗೋದು ಆತರ ಸೊ ಈಗಲೂ ಹಂಗೆ ಇರುತ್ತೆ ಕಾಮನ್ ಆಗಿ ಪ್ರೈವೇಟ್ ಸ್ಕೂಲ್ ಶುರು ಆಗಿದೆ ಕೆಲವೊಂದಿಷ್ಟು ಆಮೇಲೆ ಮಳೆ ಬರ್ತಾ ಇದೆ ತುಂಬಾ ಕಡೆ ಜಾಸ್ತಿ ಹಳ್ಳಿಗಳ ಕಡೆ ಸ್ಪೆಷಲ್ ಎಸ್ಸಿನ ಬೆಂಗಳೂರಿನಲ್ಲಿ ಬಿರುಗಾಳಿ ಸಹಿತ ಭಾರಿ ಮಳೆ ಸುರಿದಿದೆ ಸಿ ರಸ್ತೆ ಕಾರ್ಪೊರೇಷನ್ ರಸ್ತೆ ಸೇರಿದಂತೆ ಹಲವೆಡೆ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಬೆಂಗಳೂರಿನ ಹಲವೆಡೆ ಸುಮಾರು ಮೂರು ಗಂಟೆಗಳ ಕಾಲ ಸತತವಾಗಿ ಮಳೆಯಾಗಿದೆ ಅಂತ ವರದಿಯಾಗಿದೆ ಶಾಂತಿ ಶಾಂತಿನಗರ ಜಯನಗರ ಕೆಆರ್ ಮಾರುಕಟ್ಟೆ ವಿಜಯನಗರ ಮೆಜೆಸ್ಟಿಕ್ ಪಿ ನಗರ ರಾಜಾಜಿನಗರ ಸೇರಿದಂತೆ ಹಲವೆಡೆ ಮಳೆ ಸುರಿಯುತ್ತಿದೆ ನಗರದ ತಗ್ಗು ಪ್ರದೇಶಗಳು ರಸ್ತೆಗಳು ಜಾಲಾವೃತಗೊಂಡಿದ್ದು ದ್ವಿಚಕ್ರ ವಾಹನ ಸವಾರರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಬೆಳಗ್ಗೆ ಬಿಸಿಲಿನಿಂದ ಕೂಡಿದ ಬೆಂಗಳೂರು ಮಧ್ಯಾಹ್ನದ ವೇಳೆಗೆ ವರ್ಷಧಾರೆಯಿಂದ ತಂಪಾಗಿತ್ತು ದುರ್ಬಲ ಮರಗಳ ಕೊಂಬೆಗಳು ಸಾಕಷ್ಟು ಕಡೆ ನೆರಳು ಕುಳಿ ಉರುಳಿವೆ ಬೆಂಗಳೂರು ಅಷ್ಟೇ ಅಲ್ಲ ರಾಜ್ಯದ ಹಲವೆಡೆ ಮಳೆಗಳಾಗಿದೆ ಮಳೆ ಆಗಿದೆ ಆಮೇಲೆ ಇನ್ನೂ ಎರಡು ದಿನ ಮಳೆ ಇರುತ್ತೆ ನಾಳೆಯಿಂದ ಸ್ಕೂಲು ಆರಂಭವಾಗ್ತಿದೆ ಮಕ್ಕಳನ್ನ ದಯವಿಟ್ಟು ಸ್ಕೂಲಿಗೆ ತಲುಪಿಸೋ ಜವಾಬ್ದಾರಿ ಪೋಷಕರದ್ದಾಗಿರಬೇಕು ಯಾರೋ ನಮ್ಮ ಕಂಡು ಕಳಿಸೋದು ಕರ್ಕೊಂಬರದಂಥ ಕೆಲಸಗಳನ್ನ ಮಾಡಬೇಡಿ ಸ್ಕೂಲು ಕೂಡ ಮುಖ್ಯ ಹಾಗೆ ಮಕ್ಕಳು ಕ್ಷೇಮವಾಗಿ ಕೂಡ ಇರಬೇಕು ಹಾಗೆ ಎಲ್ಲರೂ ಕೂಡ ಆಫೀಸ್ಗೆ ಹೋಗೋರು ಬರೋರು ಈ ಬೆಂಗಳೂರಲ್ಲಿ ಹೆಂಗೇನು ಗೊತ್ತಾಗಲ್ಲ ಅರ್ಧ ಗಂಟೆ ಮಳೆ ನಿಂತುಬಿಟ್ರೆ ಮೂರು ದಿನ ಬೇಕು ನೀರು ತೆಗಿಯೋಕ್ಕೆ ಎಲ್ಲೆಲ್ಲಿ ಮ್ಯಾನ್ ಹೋಲ್ ಇರುತ್ತೆ ಎಲ್ಲೆಲ್ಲಿ ಮ ಓಡಾಡ್ತಿರ್ತಾರೆ ಸ್ವಲ್ಪ ಕೇರ್ಫುಲ್ ಆಗಿದ್ರೆ ಒಳ್ಳೇದು ಯಾಕಂದ್ರೆ ಮಳೆ ಇದು ಎಸ್ ಎಸ್ ಇಡೀ ದೇಶದ ಚರ್ಚೆ ಆಗ್ತಾ ಇದೆ ಭಾರತದ ಕುಸ್ತಿ ಫೆಡರೇಷನ್ ಅಧ್ಯಕ್ಷ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಅವರನ್ನ ಅರೆಸ್ಟ್ ಮಾಡಬೇಕು ಅಂತ ಕುಸ್ತಿ ಪಟುಗಳು ಕಳೆದ ಎರಡು ತಿಂಗಳಿಂದ ಹೋರಾಟವನ್ನ ಮಾಡ್ತಾನೆ ಇದ್ದಾರೆ ಬಟ್ ಯಾವುದೇ ರೀತಿಯ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿಲ್ಲ ಹಿಂದೆ ಸಚಿವರು ಸಮಿತಿಯನ್ನು ರಚನೆ ಮಾಡ್ತೀವಿ ನ್ಯಾಯ ವದಸ್ತಿ ಕೊಡ್ತೀವಿ ಅಂತ ಹೇಳಿದ್ರು ಬಟ್ ಯಾವುದೇ ರೀತಿಯ ಪಾಸಿಟಿವ್ ಅಂಶಗಳು ಸಿಗಲಿಲ್ಲ ಅನ್ನೋ ಕಾರಣಕ್ಕಾಗಿ ಈಗ ಹರಿಯಾಣದ ಮೂರು ಕುಸ್ತಿಪಟುಗಳು ತಮ್ಮ ತಾವು ಗೆದ್ದಂತಹ ಒಲಿಂಪಿಕ್ ಮೆಡಲ್ ಆಗಿರ್ಬೋದು ಅಥವಾ ರಾಷ್ಟ್ರ ಮಟ್ಟದಲ್ಲಿ ಗೆದ್ದಂತಹ ಮೆಡಲ್ಸ್ ಆಗಿರ್ಬೋದು ಎಲ್ಲ ಮೆಡಲ್ಗಳನ್ನ ಗಂಗಾ ಗಂಗಾ ನದಿಗೆ ಬಿಡೋದಕ್ಕೆ ತಯಾರಿ ಮಾಡ್ಕೊಂಡಿದ್ರು ಬಿಡ್ತಾ ಇದ್ದಾರೆ ಸೊ ಹರಿದ್ವಾರಕ್ಕೆ ಬಂದು ಅವರು ಸಂಜೆ ಆರು ಗಂಟೆ ನಂತರ ಬಿಡೋದಕ್ಕೆ ಹೋಗ್ತಾ ಇದ್ರು ಸೊ ಈ ವೇಳೆ ತುಂಬ ಭಾವುಕರಾಗಿದ್ರು ಎಲ್ಲ ಕ್ರೀಡಾಪಟುಗಳು ಕಣ್ಣೀರಿಡ್ತಾ ಇದ್ರು ತಮ್ಮ ಎಲ್ಲ ಗೆದ್ದಂತಹ ಪದಕಗಳನ್ನ ನೀರಲ್ಲಿ ಬಿಡೋದಂದ್ರೆ ಅಷ್ಟು ಸುಲಭದ ಮಾತಲ್ಲ ನಾವ್ ಅಂತ ಇರ್ತೀವಿ ನೀರಲ್ಲಿ ಹೋಮ ಮಾಡ್ದಂಗ ಆಯ್ತು ಅಂತ ಸೊ ಎಷ್ಟು ಕಷ್ಟಪಟ್ಟಿರ್ತಾರೆ ಕ್ರೀಡಾಪಟುಗಳು ಅವರೆಲ್ಲರೂ ಕೂಡ ಈಗ ತಮ್ಮ ಪದಕಗಳನ್ನ ನೀರಲ್ಲಿ ಬಿಡ್ತಾ ಇದ್ದಾರೆ ಅಂದ್ರೆ ಸೊ ನಿಜಕ್ಕೂ ಕೂಡ ಒಂದ್ ರೀತಿ ಅವ್ರ ಮುಖಗಳು ನೋಡ್ತಾ ಇದ್ರು ಎಲ್ಲರೂ ಕೂಡ ಕಣ್ಣೀರ್ ಆಗ್ತಾ ಇದ್ರು ಕಣ್ಣೀರ್ ಇಡ್ತಾ ಇದ್ರು ಅಳ್ತಾ ಇದ್ರು ತುಂಬಾ ಭಾವುಕರಾಗಿದ್ರು ಎಲ್ರು ಎಲ್ಲ ಮಾಧ್ಯಮಗಳು ಕವರ್ ಮಾಡ್ತಾ ಇತ್ತು ಬಟ್ ಯಾರು ಕೂಡ ಯಾಕೆ ರೆಸ್ಪಾಂಡ್ ಮಾಡಿಲ್ಲ ಅದು ಕ್ರೀಡಾ ಇಲಾಖೆ ಆಗಿರ್ಬೋದು ಸಂಬಂಧಪಟ್ಟಂತ ಅಧಿಕಾರಿಗಳಾಗಿರ್ಬೋದು ಪೊಲೀಸರಾಗಿರ್ಬೋದು ಯಾರು ಕೂಡ ಇದ್ರ ಬಗ್ಗೆ ಸಮರ್ಪಕವಾಗಿ ತಮ್ಮ ನಿಲುವನ ಅಂದ್ರೆ ದಯವಿಟ್ಟು ಯಾರು ಗಂಗಾ ನದಿಯಲ್ಲಿ ಆಗಬೇಡಿ ಪದಕಗಳಂತ ಯಾರು ಕೂಡ ಹೇಳಲಿಲ್ಲ ಅಂದ್ರೆ ಒಂದೊಂದು ಪದಕ ಗಳಿಸೋದು ಅಷ್ಟು ಸುಲಭ ಬರೀ ಪದಕ ಚಿನ್ನದ ಪದಕನೋ ಕಬಿಣ ಪದಕನೋ ಬೆಳ್ಳಿ ಪದಕನೋ ಪದಕದ ಒಂದು ವ್ಯಾಲ್ಯೂ ಇಡೀ ದೇಶಕ್ಕೆ ಗೌರವ ಕೊಡುವಂತ ಪದಕ ಅದು ಪದಕದ ಬೆಲೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಆಗಿರ್ಬೋದು ಬೆಲೆ ಹೇಳ್ತಿರೋದು ಗೌರವ ಇದೆಯಲ್ಲ ಆ ಗೌರವನ್ನ ಕಾಪಾಡೋದು ಅಷ್ಟು ಸುಲಭ ಅಲ್ಲ ಗೌರವ ತಂದುಕೊಡೋದು ಅಷ್ಟು ಸುಲಭ ಅಲ್ಲ ಇಡೀ ದೇಶ ಹೆಮ್ಮೆ ಪಡತಕ್ಕಂತ ಕುಸ್ತಿಪಟುಗಳು ಇವತ್ತು ಕಣ್ಣೀರ್ ಆಗ್ತಾ ಅಂತ ಪದಕಗಳ ನೀರಲ್ಲಿ ಬಿಡ್ತಾ ಇದ್ದಾರೆ ಅಂದ್ರೆ ನಿಜಕ್ಕೂ ಕೂಡ ಒಂದ್ ರೀತಿ ಇಡೀ ದೇಶ ಒಂದ್ ರೀತಿ ಶೇಮ್ ರೀತಿ ಗೇಡನ್ನ ಅನುಭವಿಸಬೇಕು ಕುಂಬ್ಳೆ ಮಾತಾಡಿದ್ದಾರೆ ಈ ವಿಚಾರವಾಗಿ ನಮ್ಮ ಯಾರು ಮಾತಾಡ್ತಿರ್ಲಿಲ್ಲ ನಮ್ಮ ಕನ್ನಡದವರು ಮಾಜಿ ಕ್ರಿಕೆಟರು ಕುಂಬಳೆ ಮಾತಾಡಿದ್ದಾರೆ ದಯವಿಟ್ಟು ಇದನ್ನ ಯಾರಾದ್ರು ಸಾಲ್ವ್ ಮಾಡ್ಬೇಕು ಇದನ್ನ ಇಲ್ಲಿಗೆ ಮುಗಿಸ್ಬೇಕು ಅಷ್ಟು ಸುಲಭ ಅಲ್ಲ ಪದಕಗಳನ್ನ ನೀರಾಗಿ ಬಿಡೋದು ಅಥವಾ ಪದಕ ಇಷ್ಟು ಹೋರಾಟ ಆಗ್ತಾ ಇದೆ ಯಾರು ಯಾಕೆ ಮಾತಾಡ್ತಿಲ್ಲ ದಯವಿಟ್ಟು ಇದಕ್ಕೊಂದು ಎಂಡ್ ತನ್ನಿ ನಿಜ ಅಂತ್ಯ ಆಡಿ ಅಂತ ಕುಂಬಳೆ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಸಾಕು ಇದನ್ನೆಲ್ಲ ಏನೋ ಒಂದು ತಾರ್ಕಿಕ ಅಂತ್ಯ ಇದಕ್ಕೆ ಎಷ್ಟು ಇಡೀ ಇಡೀ ದೇಶ ಅಲ್ಲ ಪ್ರಪಂಚದಲ್ಲಿ ಮಾನ ಮರ್ಯಾದೆ ಹೋಗುತ್ತೆ ಸಂಬಂಧಪಟ್ಟ ಇದನ್ನ ದಯವಿಟ್ಟು ಸೀರೆಸ ತಗೊಳ್ಳಿ ಅಂತ ಕುಂಬಳೆ ಕೂಡ ಮನವಿ ಮಾಡ್ಕೊಂಡಿದ್ದಾರೆ ಸೊ ನೋಡ್ಬೇಕು ಏನು ಮಾಡುತ್ತೆ ಈಗ ಕೇಂದ್ರ ಸರ್ಕಾರ ಎಷ್ಟು ಸರಿ ಎಷ್ಟು ತಪ್ಪು ಪರ ವಿರೋಧ ಎರಡೂ ಚರ್ಚೆ ಆಗ್ತಾ ಇದೆ ಕೆಲವರು ಈ ಮೆ ಒಂದು ಮೆಡಲ್ ಅಥವಾ ಒಬ್ಬರಿಗೆ ಈಗ ಕುಸ್ತಿಪಟುಗಳಿಗೆ ತಯಾರಿ ಮಾಡೋದಕ್ಕೆ ಕೇಂದ್ರ ಸರ್ಕಾರನು ರಾಜ್ಯ ಸರ್ಕಾರಗಳು ಸುಮಾರು ಕೋಟಿ ಹತ್ತು ರೂಪಾಯಿ ಖರ್ಚು ಮಾಡಿರುತ್ತೆ ಒಂದು ಕೋಟಿ ಎರಡು ಕೋಟಿ ಖರ್ಚಾಗಿರ್ಬೋದು ಕಳೆದ ಬಾರಿ ಈ ಕುಸ್ತಿಪಟು ಫೆಡರೇಷನ್ಗೆ ಕುಸ್ತಿಗೆ ನೂರೈವತ್ತು ಕೋಟಿ ಖರ್ಚು ಮಾಡಿದ್ವಿ ನಾವು ಅದನ್ನ ನೀರಲ್ಲಿ ಗಂಗಾ ನದಿಯಲ್ಲಿ ಹೋಮ ಮಾಡ್ತೀರ ನೀವು ಈ ಸರಿನಾ ಅಂತ ಕೆಲವರು ಟೀಕೆ ಮಾಡ್ತಿದ್ದಾರೆ ಇಷ್ಟೆಲ್ಲ ಆದ್ರೂ ಕೂಡ ಬ್ರಿಜ್ ಭೂಷಣ ಅನ್ನೋ ಒಬ್ಬ ವ್ಯಕ್ತಿಯನ್ನ ನೀವು ಅರೆಸ್ಟ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಸುಪ್ರೀಂ ಕೋರ್ಟ್ ಎಫ್ಐಆರ್ ದಾಖಲು ಮಾಡಕ್ ಹೇಳ್ತು ನಿಮ್ ಕೈಯಲ್ಲಿ ಯೋಗ್ಯತೆ ಇಲ್ಲ ಬಿಜೆಪಿಯ ಕೈಯಲ್ಲಿ ಕೇಂದ್ರ ಸರ್ಕಾರದ ಕೈಯಲ್ಲಿ ಅಂತ ಕೆಲವೊಂದಿಷ್ಟು ಜನ ಇಲ್ಲೂ ಕೂಡ ಪರ ವಿರೋಧ ಚರ್ಚೆ ಆಗ್ತಾ ಇದೆ ಆ ವ್ಯಕ್ತಿ ಒಳ್ಳೇದ್ ಮಾಡಿದಾನೋ ಕೆಟ್ಟದ್ ಮಾಡಿದನೋ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ತನಿಖೆ ಆಗ್ಬೇಕು ಸೊ ತನಿಖೆ ಆಗ್ಬೇಕು ಒಂದು ಕುಸ್ತಿಪಟ್ಟುಗಳಿಗೆ ಅಟ್ಲೀಸ್ಟ್ ಗೌರವವಾಗಿ ಗೌರವಿತವಾಗಿ ನಡ್ಸ್ಕೊಬೇಕು ಅವ್ರನ್ನ ಹೌದು ಏನ್ ಪ್ರಾಬ್ಲಮ್ ಅಂತ ಚರ್ಚೆ ಮಾಡಿ ಅದಾದ್ಮೇಲೆ ಆ ಒಂದು ನ್ಯಾಯ ಸಿಗಬಹುದು ಅನ್ನೋ ಒಂದು ನಂಬಿಕೆ ಇದೆ ನೋಡ ನಾವು ಸಿಕ್ಕಾಪಡೆ ಮಾತಾಡ್ತೀವಿ ಎಲ್ಲಾ ಕಡೆ ಆ ಇದ್ರಲ್ಲಿ ಪಕ್ಷಾತೀತವಾಗಿ ಇದ್ರ ಬಗ್ಗೆ ಮಾತಾಡಿದ್ರೆ ಮಾತ್ರ ಒಂದು ಗೌರವ ಉಳಿಯುತ್ತೆ ಇಲ್ಲ ಬಿಜೆಪಿಗ್ರಲ್ಲ ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಎಲ್ಲರೂ ಕೂಡ ಅವ್ರು ಸರಿ ಇಲ್ಲ ಅಂತಾರೆ ಉಳಿದರೆಲ್ಲ ಇವರು ಸರಿ ಅಂತಾರೆ ಸೊ ಇಲ್ಲೂ ಕೂಡ ಡಿವೈಡ್ ತರ ಆಗ್ಬಿಡ್ತಾ ಇದೆ ಪಕ್ಷದ ವಿಚಾರವಾಗಿ ಯಾರು ಕೂಡ ದೇಶ ದೇಶಾಭಿಮಾನ ರಾಷ್ಟ್ರೀಯತೆ ವಿಚಾರವಾಗಿ ಯಾರು ಚರ್ಚೆ ಮಾಡ್ತಿಲ್ಲ ಇವಾಗ ಪಕ್ಷದ ವಿಚಾರವಾಗಿ ಚರ್ಚೆ ಮಾಡ್ತಾರೆ ಬೇರೆ ವಿಚಾರ ಬಂದಾಗ ರಾಷ್ಟ್ರೀಯತೆ ದೇಶ ಇವೆಲ್ಲ ಚರ್ಚೆ ಮಾಡ್ತಾರೆ ಇಂಥ ಟೈಮಲ್ಲಿ ಮಾತ್ರ ದೇಶದ ಬಗ್ಗೆ ದೇಶದ ಗೌರವದ ಬಗ್ಗೆ ರಾಷ್ಟ್ರೀಯತೆ ಬಗ್ಗೆ ಯಾರು ಚರ್ಚೆ ಮಾಡೋದಿಲ್ಲ ಈಗ ಪಕ್ಷ ಅವ್ರ ಸಿದ್ಧಾಂತ ಅಷ್ಟೇ ಸೊ ಹಿಂಗೆ ಆದ್ರೆ ಇನ್ನು ದೇಶ ಉದ್ದಾರ ಆಗದೆ ಹಿಂಗೆ ಎಸ್ ದಿನ ಮುಂದಿನ ಸುದ್ದಿ ಐ ಪಿ ಎಲ್ ಫೈನಲ್ ಬಳಿಕ ಏನು ಸಿ ಎಸ್ ಕೆ ತಂಡ ಕೊನೆ ಎರಡು ಬಾಲಲ್ಲಿ ಹತ್ತು ರನ್ ಬೇಕಿತ್ತು ರವೀಂದ್ರ ಜಡೇಜಾ ಒಂದು ಸಿಕ್ಸರ್ ಒಂದು ಬೌಂಡ್ರಿ ರೋಚಕ ಕ್ಷಣ ಎಷ್ಟೋ ಕಡೆ ಧೋನಿಯವರ ಕೊನೆ ಗೆಲುವಿನ ವಿದಾಯ ಅಂತ ಹೇಳ್ತಾರೆ ಆದರೆ ಧೋನಿ ಸ್ವತಃ ಮಾತಾಡ್ತಾ ನನಗೆ ಥ್ಯಾಂಕ್ಸ್ ನಾನು ರಿಟೈರ್ಮೆಂಟ್ನ ಅನೌನ್ಸ್ ಮಾಡೋದು ಎಷ್ಟು ದೊಡ್ಡ ವಿಚಾರ ಏನಲ್ಲ ಇದಕ್ಕಿಂತ ಒಳ್ಳೆ ಮೂಮೆಂಟ್ ಬರಲ್ಲ ಆದರೆ ಇಡೀ ದೇಶ ಕೊಟ್ಟಿರುವಂಥ ಪ್ರೀತಿ ವಿಶ್ವ ಕೊಟ್ಟಿರುವಂಥ ಪ್ರೀತಿ ತಮಿಳ್ನಾಡು ಕೊಟ್ಟಿರುವಂಥ ಪ್ರೀತಿ ಸಿ ಎಸ್ ಕೆ ಕೊಟ್ಟಿರುವಂಥ ಪ್ರೀತಿಗೆ ನಾನು ಈಗಲೇ ಹೇಳಬೇಕಾ ಇನ್ನೊಂದು ಸೀಸನ್ ಆಡ್ಬೋದಾ ನನ್ನ ಮನ್ಸು ಸ್ಪಂದಿಸುತ್ತಾ ದೇಹ ಮನಸ್ಸಿಗೆ ದೇಹ ಸ್ಪಂದಿಸುತ್ತಾ ಅಟ್ಲೀಸ್ಟ್ ಇನ್ನೊಂದು ಐದಾರು ತಿಂಗಳು ಟೈಮ್ ಇದೆ ನೋಡ್ಬಿಟ್ಟು ಡಿಶನ್ ತಗೋತೀನಿ ಅಂತ ಹೇಳಿದ್ರು ಹೀಗಾಗಿ ಧೋನಿ ಆಡಲೂ ಬಹುದು ಮುಂದಿನ ಸೀಸನ್ ಅನ್ನ ಇನ್ನೊಂದ್ ಕಡೆ ಧೋನಿ ವಿರುದ್ಧ ಸೋತ್ರೂ ಕೂಡ ಒಳ್ಳೆ ವ್ಯಕ್ತಿಗೆ ಒಳ್ಳೇದಾಗುತ್ತೆ ಅನ್ನೋದಕ್ಕೆ ಇದು ಯಾವತ್ತು ಫಲಿತಾಂಶ ಅನ್ಬಿಟ್ಟು ಗುಜರಾತ್ ನ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ತುಂಬಾ ಎಮೋಷನಲ್ ಮೂಮೆಂಟ್ ಯಾಕಂದ್ರೆ ಹಾರ್ದಿಕ್ ಪಾಂಡ್ಯಾ ಕೃನಾಲ್ ಪಾಂಡ್ಯ ರಿಷಬ್ ಪಂತ್ ಈಶಾನ್ ಕಿಶನ್ ಸಾಕಷ್ಟು ಜನ ತುಂಬಾ ಜನ ಇದಾರೆ ಇಂಡಿಯನ್ ಕ್ರಿಕೆಟ್ ಅಲ್ಲಿ ಧೋನಿನ ತುಂಬಾ ರೋಲ್ ಮಾಡಲ್ ಆಗಿ ನೋಡ್ತಾರೆ ಧೋನಿಗೋಸ್ಕರ ಏನ್ ಮಾಡಕ್ಕೂ ರೆಡಿ ಇರ್ತಾರೆ ಹೌದು ನಾನ್ ಗೆಲ್ಬೇಕಿತ್ತು ಬಟ್ ನಮ್ಗಿಂತ ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ಅನ್ನ ಸಿ ಎಸ್ ನೀಡ್ತು ಅರ್ಹ ವ್ಯಕ್ತಿಗೆ ಗೆಲುವು ಸಿಕ್ಕಿದೆ ಅಂತ ಸ್ವತಃ ಎದುರಾಳಿ ತಂಡದ ನಾಯಕ ಹೇಳಿದ್ದಾರೆ ಇದು ಸಾಕಷ್ಟು ಚರ್ಚೆ ಅನ್ನೋದ್ಕಿಂತ ಅಪ್ರಿಸಿಯೇಷನ್ಗೆ ಕಾರಣವಾಗಿದೆ ನಿಜ ಒಬ್ರಿಗೊಬ್ರು ಎಷ್ಟು ಗೌರವವನ್ನು ಸೂಚಿಸಬೇಕು ಅಂತ ಹೌದು ಸೋಲೋ ಮೂಮೆಂಟ್ ನಲ್ಲಿ ಕೊನೆ ಕ್ಷಣದಲ್ಲಿ ಕೊನೆ ಎರಡು ಬಾಲ್ಗಳಲ್ಲಿ ಫಲಿತಾಂಶವನ್ನು ಬದಲಾಯಿಸಿದೆ ಯಾಕಂದ್ರೆ ಧೋನಿ ಬರೀ ಡಕ್ಔಟ್ ಆಗಿಬಿಟ್ಟಿದ್ರು ಬದಲಾಯಿಸಿದ್ರು ರವೀಂದ್ರ ಜಡೇಜಾ ಹೌದು ಒಂದ್ ಕಡೆ ಪಂದ್ಯವನ್ನ ಗೆಲ್ಲಿಸಿ ರವೀಂದ್ರ ಜಡೇಜಾ ಅಂಬಟಿ ರಾಯ್ಡು ಮತ್ತೊಂದ್ ಕಡೆ ನಾಯಕನಾಗಿ ಧೋನಿ ಗೆದ್ರೆ ಈ ರೀತಿಯ ಮಾತುಗಳಿಂದ ಅಂದರೆ ಅರ್ಹ ವ್ಯಕ್ತಿಗೆ ಗೆಲುವು ಸಿಕ್ಕಿದೆ ಅರ್ಹ ತಂಡಕ್ಕೆ ಸಿಕ್ಕಿದೆ ಅಂತ ಹೇಳೋ ಮೂಲಕ ಹಾರ್ದಿಕ್ ಪಾಂಡ್ಯ ದೊಡ್ಡ ವ್ಯಕ್ತಿಯಾಗಿದ್ದಾರೆ ಯಾಕಂದರೆ ಹಾರ್ದಿಕ್ ಪಾಂಡ್ಯ ನೆನ್ನೆ ಕೊನೆಯವರೆಗೂ ಕೂಡ ಹಾಲಿ ಚಾಂಪಿಯನ್ ಆಗಿದ್ದರು ಸತತವಾಗಿ ಎರಡು ಬಾರಿ ಗುಜರಾತ್ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರದಲ್ಲಿತ್ತು ಬಟ್ ಇದೀಗ ಸಿ ಎಸ್ ಐದನೇ ಬಾರಿಗೆ ಗೆದ್ದಿದೆ ನೋಡ್ಬೇಕು ಇನ್ನು ಏನೆಲ್ಲ ಆಗುತ್ತೆ ಅಲ್ಲಾ ಹೇಳಿದ್ರು ತಿಂಗಳ್ರು ತಿಂಗ್ಳೆಲ್ಲ ಗೊತ್ತಿಲ್ಲ ಚೆನ್ನಾಗಿ ಟೀಮಲ್ಲಿ ಧೋನಿ ಇರ್ತಾರೆ ನಾವ್ ಒಂದ್ ವರ್ಷ ಆಯ್ತಲ್ಲ ತುಂಬಾ ಹೊಸೊಬ್ಬರು ಅವಕಾಶ ಕೊಡ್ಬೇಕು ಅನ್ನೋ ಚರ್ಚೆ ಕೂಡ ಇದೆ ಸಾಕು ಧೋನಿ ಗೆದ್ದು ಬಿಟ್ಟಿದ್ದಾರೆ ಇನ್ನೇನು ಗೆ ಧೋನಿ ಗೆಲ್ಲ ಅಂತ ಉಳಿದಿಲ್ಲ ಇನ್ನು ಕ್ರಿಕೆಟ್ ನಲ್ಲಿ ಎಲ್ಲ ಗೆದ್ದಾಗಿದೆ ಅವಕಾಶ ಕೊಡಿ ಅಂತ ಒಂದು ಚರ್ಚೆ ಕೂಡ ಶುರುವಾಗಿದೆ ಒಂದ್ ರೀತಿ ಗೌರವ ಯಾರು ಹೇಳಲ್ಲ ಧೋನಿನೇ ಹೇಳ್ಬೇಕು ಧೋನಿ ಹೇಳಬೇಕು ಟೀಮ್ ಇಂಡಿಯಾಗ್ ಬರ್ಬೇಕು ಕೋಚ್ ಆಗಷ್ಟೇ ಅಷ್ಟೇ ಅಷ್ಟೇ ವರ್ಲ್ಡ್ ಕಪ್ ಬೇರೆ ಇರೋದ್ರಿಂದ ಎಸ್ ಶಿಕ್ಷಕ್ರೆ ಇದು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ನಾನು ಮತ್ತೀಗ ಸತೀಶ್ ಅಂಜನಪ್ಪರ ಹೊರಡುವಂತ ಸಮಯ ಖಂಡಿತವಾಗಲೂ ಕರ್ನಾಟಕ ಟಿವಿಯನ್ನು ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾವುದೇ ರೀತಿಯ ನಿಮ್ಮ ಕಾಮೆಂಟ್ಸ್ ಇದ್ದರೆ ದಯವಿಟ್ಟು ತಿಳಿಸಿ ಬದಲಾವಣೆಗಳನ್ನ ನಾವು ಮಾಡ್ಕೊಳ್ಳೋಕ್ಕೆ ರೆಡಿ ಇದ್ದೀವಿ ಇದು ಇವತ್ತಿನ ವಿಶೇಷ ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ ಧ್ವನಿ